ಗಂಡ ದುಡಿಬೇಕು, ಹೆಂಡತಿ ಮನೆ ಕೆಲಸ ಮಾಡ್ಬೇಕು. ಆದ್ರೆ ಇಲ್ಲಿ ನಾನೇ ಸಂಪಾದನೆ ಮಾಡೋದು, ನಾನೇ ಮನೆ ಕೆಲಸ ಮಾಡೋದು. ನೀವು ಸುತ್ತಾಡಕ್ಕೋಸ್ಕರ ನನ್ ಕೈಯಲ್ಲಿ ಎಲ್ಲಾ ಮನೆ ಕೆಲಸ ಮಾಡಿಸ್ತೀರಾ? ಅದ್ರಲ್ಲಿ ಏನ್ ತಪ್ಪು? ನೀನ್ ಸುತ್ತಾಡಕ್ ಹೋಗುವಾಗ ಮುತ್ತಿನ ಯಾಕೆ ಕರ್ಕೊಂಡೋಗ್ತೀಯಾ? ಹಾ, ನಮ್ಮಲ್ಲೆಲ್ಲ ಹಂಗೆ ಮರಿ. ಈಗ ಪ್ರಾಣಿ ಶೂಟಿಂಗ್ ಹೋಗುವಾಗ ಅವ್ರಮ್ಮ ಅವ್ಳ ಹಿಂದೆನೆ ಬರಲ್ವಾ, ಅಷ್ಟೇ ಯಾಕೆ? ಟೈಮ್ ಟೈಮ್ಗೆ ಚಿಪ್ಸು, ಹಾಲು, ಜ್ಯೂಸು ಎಲ್ಲಾ ಕೊಡಿಸ್ತಾರೆ. ಇನ್ನು ಸೃಷ್ಟಿ ಶೂಟಿಂಗ್ ಹೋಗ್ಬೇಕಾದ್ರೆ ಅವ್ರಮ್ಮ ಬಂದು ಹಾಲು ಹಣ್ಣು ಹಂಪ್ಲೆಲ್ಲ ಕೊಡಲ್ವಾ? ಹಂಗೆ ಶ್ರುತಿ ಮೇಡಮ್, ನಿಮ್ಗಿದೆಲ್ಲ ಗೊತ್ತಲ್ವಾ? ನೀವೇ ಹೇಳಿ ಮೇಡಮ್. ಓ, ನಿನ್ ಮಗಳು ದೊಡ್ಡ ಹೀರೋಯಿನ್ ಆಗಿದ್ರೆ ಯಾವ್ದಾದ್ರು ಹೀರೋ ಕೊಟ್ಟೆ ಮದ್ವೆ ಮಾಡಿಸ್ಬೇಕಿತ್ತು. ನನ್ ತಲೆಗೆ ಯಾಕ್ರಿ ಕಟ್ಟಿದ್ರಿ? ನೀನ್ ಈ ಮಾತನ್ ಕೇಳಿ ಅಂತಾನೆ ಕಾಯ್ತಿದ್ದೆ ಕಣೋ. ನನ್ ಮಗಳನ್ನ ನಿರಂಜನ್ಗೆ ಕೊಟ್ ಮದ್ವೆ ಮಾಡ್ಬೇಕಂತ ಅನ್ಕೊಂಡಿದ್ದೆ. ಯಾಕೆ ಮಾಡ್ಸಿಲ್ಲ? ಮಾತುಕತೆ ಎಲ್ಲ ಆಗಿತ್ತು, ಒಂದ್ ಸಣ್ಣ ವಿಷಯಕ್ಕೆ ನಿಂತೋಯ್ತು. ಅದೇ ಸಣ್ಣ ವಿಚಾರ? ನನ್ ಮಗಳು ಅವ್ರಿಗಿಂತ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾಳೆ ಅಂತೇಳಿ ಹೊಟ್ಟೆಯವರಿಲಿ ರಿಜೆಕ್ಟ್ ಮಾಡಿದ್ರು. ಅವನ್ಗೆ ಅವಾಜ್ ಹಾಕ್ತೀರಾ? ನೀವ್ ಕಣೆ ಬಜಾರಿಗಳು. ಅಲ್ಲಿ ಅಂದ್ರೆ ಅಂದ್ರೆ ಅನ್ಲಿ ಬಿಡಿ ಪಾಪ, ನಿಮ್ ಅತ್ತೆ ಅಲ್ವಾ? ಲೋ ಮಾನ್ ಗೆಟ್ ಮಾವಾ, ನೋಡ್ಕೊತೀನಿ ನಾನು. ಅಲ್ಲ ಕಣೆ, ಒಂದೇ ತಿಂಗಳಲ್ಲಿ 100,000 ಬಾರಿ ಬ್ಯೂಟಿ ಪಾರ್ಲರ್ ಗೆ ಸುರಿತಿಯಲ್ಲಿ ಯಾಕೆ? ನನ್ನ ಇಷ್ಟ ಖರ್ಚು ಮಾಡ್ತೀನಿ. ಯಾಕ್ ಖರ್ಚು ಮಾಡ್ತೀಯ? ಅಲ್ಲಿ ಅಂದ್ರೆ ಕೊಚ್ಕೊಳ್ಳಿ ಬಿಡಿ, ನಿಮ್ ಅತ್ತೆ ಅಲ್ವಾ? ಅಯ್ಯ, ನಿಮ್ ಸಮಾಧಾನಕ್ಕೆ ಇಷ್ಟು ಬೆಂಕಿ ಬೀಳ, ಹೋಗ್ ಬಿತ್ಕೊಳ್ಳ ಅಲ್ಲಿ. ಅಲ್ಲ, ಮೊನ್ನೆ ಬಂದು ಸೂಪರ್ ಟಾಕ್ ಟೈಮ್ ನ ಅಕುಲ್ ಬದ್ಲು ನಾನೇ ಶೋ ನಡ್ಸ್ಕೊಡ್ತೀನಿ ಅಂತಾಳೆ. ಇದೆಲ್ಲ ಸಾಧ್ಯನಾ ಅಂತಾಳ ಕಣ? ಯಾಕಂಗ್ ಅನ್ಬೇಕು ಅಂತಾಳೆ ಕಣಲ್ಲಿ? ಅದೇ ಯಾಕಂಗ್ ಅನ್ಬೇಕು? ಯಾಕಂದ್ರೆ ಅವಳ ಮಗ್ಳು. ಅಯ್ಯೋ, ಅದೇ ಯಾಕಂಗ್ ಅನ್ಬೇಕು? ಯಾಕಂದ್ರೆ ಎನ್ಸಿ 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 ಕೊಟ್ಟಿಲ್ವಾ 10,000 ದಂಟ ಪರತ್ ಹಗ್ಗ ಕಟ್ಟಿ ಉಯ್ಯಾಲೆ ಆಡೋ ಏಜ್ ಅಲ್ಲಿ ಆಂಕರಿಂಗ್ ಮಾಡೋ ಕನ್ಸ್ ಕಂತಿದ್ಯಾ ಮಮ್ಮಿ? ಅಲ್ಲಿ ಅಂದ್ರೆ ಇರ್ಲಿ ಬಿಡಿ, ಏನೋ ಚಿಕ್ಕ ವಯಸ್ಸು, ಮಗು ಆಸೆ ಪಡ್ತಿದೆ, ಆಗ್ಲಿ. ಅಲ್ಲ, ನಾನು ಆಫೀಸಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿ ಬಂದು ಸಾಂಬಾರ್ ಏನ್ ಮಾಡಿದ್ಯಮ್ಮ ಅಂತ ಕೇಳಿದ್ರೆ ಏನ್ ಹೇಳಿದ್ರು ಕೇಳಿ? ಏನಂದ್ರೆ ಬೇಬಿ, ಸಾಂಬಾರ್ ಇದ್ರೆ ಸಾಮಾನ್ಯವಾಗಿ ಎಲ್ಲಾರು ಏನ್ ಮಾಡ್ತಾರೆ, ಊಟ ಕಾಕೊಂಡು ತಿಂತಾರೆ. ನಾನು ಅದನ್ನೇ ಮಾಡ್ದೆ ಮೇಡಮ್. ಕರೆಕ್ಟ್ ಅಲ್ವಾ? ಏನ್ ಕರೆಕ್ಟ್? ನನ್ ಕರ್ಮ ಒಳಗ್ ಹೋಗ್ ನೋಡಿದ್ರೆ ಬರೀ ಪಾತ್ರೆನೆ ಇರುತ್ತೆ, ಸಾಂಬಾರ್ ಇರಲ್ಲ. ನನ್ ಪಾತ್ರೆನೆ ನಕ್ಲ? ನೀನು ಪಾತ್ರೆನಾದ್ರೂ ನೆಕ್ಕು, ಉಪವಾಸನಾದ್ರೂ ಮಲ್ಕೋ. ನನಗೇನಲ್ಲೇ, ನಾನು ಯಾಕೆ ಉಪವಾಸ ಮಲ್ಕ್ಬೇಕು? ಮಲ್ಕೊಳು. ಅಯ್ಯೋ, ಅದೇ ನಾನ್ ಯಾಕೆ ಉಪವಾಸ ಮಲ್ಕ್ಬೇಕು? ಮಲ್ಕೊಳಲ್ಲೇ. ಅಯ್ಯೋ, ಅದೇ ನಾನ್ ಯಾಕೆ ಉಪವಾಸ ಮಲ್ಕ್ಬೇಕು? ಯಾಕಂದ್ರೆ ಎನ್ಸಿ 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 ಕೊಟ್ಟಿಲ್ವಾ 10,000 ಗಂಟು? ಯಾಯ್ ತಾತ್ ನಿಲ್ಲಸ್ರಮ್ಮ, ಅವನ್ ಮನೆ
ಮಾಡ್ಕೊಂಡು ಅವನ್ ಸಂಪಾದನೆಲೆ ತಿನ್ಕೊಂಡು ಅವನ್ನ ಉಪವಾಸ ಮಲ್ಗಿ ಅಂತ ಹೇಳ್ತೀರಾ? ಅದೆಂಗ್ ಹೇಳ್ತೀರಾ? ಅಲ್ಲಿ ಅಂದ್ರೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಂತರ ನಿಂತರ ಅಡ್ಜಸ್ಟ್ ಮಾಡ್ಕೊಳ್ಳೋದ್ ಬಾರ ಈ ಕಡೆ. ಅಲ್ಲ, ಮೊನ್ನೆ ಬಂದು ಮಜಾ ಬಾದ ಜಡ್ಜ್ ಶ್ರುತಿ ಮೇಡಮ್ ಕೂತಿದಾರಲ್ಲ, ಅವ್ರ ಸೀಟಲ್ಲಿ ನಮ್ಮ ಅಮ್ಮನ್ ಕೂರ್ಸಿ ಅಂತಾಳೆ, ಇದೆಲ್ಲಾದ್ರೂ ಸಾಧ್ಯನಾ? Baby, is it? Yes, mom. So nice of you. ಬೇರೆಯಲ್ಲ ಅಂದೆ? ಹಾ, ನಾರಾಯಣ್ ಸರ್ ಹತ್ರ 4 ಲಕ್ಷ ಸಾಲ ಇಸ್ಕೊಂಡ್ ಬಾ ಅಂದ್ಲು. ಏಯ್, ಇನ್ನೇನತ್ತೆ, ಅವಳು ಒಪ್ಕೊಂಡಿದ್ದಾಳಲ್ಲ, ಹೇಳಿದಿನಿ ಅಂತ ಹೇಳ್ತಾಳ ಕಣ. ಯಾಕಂಗ್ ಹೇಳ್ಬೇಕು? ಹೇಳ್ತಾಳೆ ಕಣಲ್ಲ. ಅದೇ ಯಾಕಂಗ್ ಹೇಳ್ಬೇಕು? ಯಾಕಂದ್ರೆ ಅವಳ ಮಗ್ಳು. ಅಯ್ಯೋ, ಅವಳು ಯಾಕಂಗ್ ಹೇಳ್ಬೇಕು? ಮೂವತ್ ವರ್ಷದಿಂದ ನೀನ್ ಹೆಂಡತಿ ಗೊಡಿತಿದ್ರೆ ಇವಾಗ ನಮ್ ಪರಿಸ್ಥಿತಿ ಈಗ ಬರ್ತಿತ್ತೇನೋ? ಅಲ್ಲ ಕಣೋ, ನಿನ್ ಮುಂದೆ ಅವ್ರ ನಾಯ್ ತರ ಕಚ್ಚಾಡ್ತಿದಾರಲ್ಲೋ ಮಾಂಗೆ ಮಾವ. ನಾವ್ ಹೆಂಗ್ ಬೇಕಾದ್ರೆ ಕಣೋ, ನಿನಗೇನೋ ಯಾಕಂಗ್ ಆಡ್ತೀರಾ? ಆಡ್ತೀನಿ ಕಣಲ್ಲೇ. ಅದೇ ಯಾಕಂಗ್ ಆಡ್ತೀರಾ? ಆಡ್ತೀವಿ. ಅಯ್ಯೋ, ಅದೇ ಯಾಕಂಗ್ ಆಡ್ತೀರಾ? ಅಂದ್ರೆ ಟೆನ್ಷನ್ ಅಲ್ಲಿ ಏನೇನೋ ಹೇಳ್ತಿದೀರ, ತಲೆ ಇರೋದು ಇಲ್ಲಲ್ಲ. ಇಲ್ಲಿ ತಲೆ ಎಲ್ಲಿದೆ ಅಂತ ಹೇಳಿ ಗೊತ್ತಿಲ್ಲ, ನೀನೊಬ್ಬ ಗಾಣ್ಸೇನೋ. ಏನು, ನನ್ ಬಗ್ಗೆನೆ ಮಾತಾಡ್ತೀರಾ? ಹೊಡಿಲೇ ಇಲ್ಲ, ಇವಾಗ್ಲೇ ಡ್ರೈವ್ ಮಾಡ್ತಿದ್ದಾಳೆ. ಮಮ್ಮಿ, ನಿಮ್ ಮುಂದೆನೆ ನನ್ನ ಹೊಡಿತೀನಿ ಅಂತ ಇದ್ದಾನೆ. ಎಷ್ಟು ಎಷ್ಟು ಕೊಪ್ಪಿರ್ಬೇಡ ನಿನ್ಗೆ ಕೊಪ್ಪು. ಬಾಳ ಅರ್ಜೆಂಟ್ ಐತಂತ ಮುಹೂರ್ತ ಮೀರೋಗತ್ ಬಾ, ಜಲ್ದಿ ತಾಳಿ ಕೊಡು. ತಾಳಿ ಇಲ್ಲ ಮರೆ, ಇದು ಆನ್ಲೈನ್ ಮ್ಯಾರೇಜ್, ಬರೀ ಒತ್ತಿದ್ರೆ ಸಾಕು ನಿನ್ನ ಮದ್ವೆ ಆದಂಗ. ಒತ್ತದ ಎಲ್ಲಿ ಒತ್ತಬೇಕು? ನಾ ಇಲ್ಲಿ ಹೇಳ್ತೀನಿ, ಅವಾಗ ಒತ್ತಿ ಬಿಡು. ಮಾಂಗಲ್ಯಂ ತಂತು ನಾನೇನ ಮಮ್ಮ ಜೀವನ ಒತ್ತು ನಾಪನ ಮದ್ವೆ ಆಗಿ ಹೋಗ್ತೀನಿ ದಾಳಾಗ ಹೋಗತಾಳಿ. ಮದ್ವೆ ಆನ್ಲೈನ್ ಅಲ್ಲಿ ಆತಲ್ಲ, ಮತ್ ಸಂಸಾರ ಆನ್ಲೈನ್ ಅಲ್ಲಿ, ಮಕ್ಕಳು ಆನ್ಲೈನ್ ಅಲ್ಲಿ. ಲೇ ಹೋಗಲೇ ನಿನ್ನ ಅಪ್ಪನ ಮಾಡೋದು ಬುಡಕ್ಕೆ ಕರೆಕ್ಟ್ ಆಗಿ ಗೊಬ್ಬರ ಹಾಕ್ಲ ಅಂದ್ರೆ ಮಾವಿನಕಾಯ ಬಿಡಲ್ಲ. ಇನ್ನು ಆನ್ಲೈನ್ ಅಲ್ಲಿ ಮಕ್ಕಳಾಯ್ತವನು. ಇನ್ನು 5,000 ಎಕ್ಸ್ಟ್ರಾ ಕೊಡ್ತೀನಿ, ಕರ್ಸ್ಬಿಡು. ನೋಡ್ರಿ ಸರ, ನೀವ್ ಎಷ್ಟು ಕೊಟ್ರು ಇದು ಆಗೋಂಗ್ ಮಾತಲ್ಲ. ನಿಮ್ಗ ಹುಡುಗಿ ಬೇಕಾಗಿತ್ತು, ಸಿಕ್ಲು. ಆಕಿಗೆ ಇಂಡಿಯನ್ ಗಂಡ ಬೇಕಾಗಿತ್ತು, ಅದು ಆಯ್ತು. ನಮಗ್ ಮದ್ವೆ ಮಾಡಿಸ್ಬೇಕಾಯ್ತು, ಮಾಡಿಸಿದ್ವಿ. ನೀವು ನಮ್ ಟರ್ಮ್ ಅಂಡ್ ಕಂಡೀಷನ್ ಗೆ ಸಿಕ್ಕ ಹೊಡೆದು ಸೈನ್ ಮಾಡಿರಿ. ಇನ್ನೇನು ಇಲ್ಲ, ಏನಿವೆ ತ್ರಿಬಲ್ ಎಚ್ ಸರ್. ತ್ರಿಬಲ್ ಎಚ್ ಹ್ಯಾವ್ ಹೆವನ್ಲಿ ಹನಿಮೂನ್. ನಿನ್ ಹೆವನಿ ಬೆಂಕಿ ಬಿತ್ತು. ಲೇ, ಅವಳ ಜೊತೆ ಫಸ್ಟ್ ನೈಟ್ ಆಗ್ಲ ಅಂದ್ರೆ ಮತ್ತೆ ನಾನು ಹಿಂಗಾಯ್ತೀನಿ ಕಣ. ಇದ ಪರ್ಪನ್ ಮನ್ಸ್ಗಲ್ರಿ, ಮನ್ ಕಿರೀಟ ಕೊಟ್ಟದ್ದು ಮಸ್ತ್ ಮಾಡ್ತಿಪ್ಪ ಮರ್ಯ. ಹೋದ್ರೇನು ಇನ್ನೊಂದು ಮೋಟರ್ ಮಾರೋ ಸೈಟ್ ಅದ, ಎಲ್ಲಿಗೆ ಫೋನ್ ಮಾಡೋಣ? ಹಲೋ, ನಮಸ್ಕಾರ ಸರ್. ನಮ್ದು ಹೆಸರು ಭಾಸ್ಕರ ಅಂತ, ಒಂದ್ ಮದ್ವೆ ಆಗ್ಬೇಕಿತ್ತಲ್ಲ. ಒಂದ್ ನಿಮಿಷ ಸರ್, ನಮ್ ಡೇಟಾಬೇಸ್ ಪ್ರಕಾರ ನಿಮಗೆ ಕೆಲವೇ ಕ್ಷಣಗಳ ಹಿಂದಷ್ಟೇ ಮದುವೆ ಆಗಿದೆ. ಹ್ಯಾವ್ ಅ ಲವ್ಲಿ ಹನಿಮೂನ್. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಓಯ್, ನಂಗ್ ಮದ್ವೆ ಆಯ್ತು, ನನ್ ಮದ್ವೆ ಆಯ್ತು ಸರ್, ಮದ್ವೆ ಆಯ್ತು, ನನಗ ಮದ್ವೆ ಆಯ್ತು ಕಂಡ್ರ. ನಂದು ಫಸ್ಟ್ ನೈಟು. ನೀ ಹಣ್ಣು ತಗೊಂಬ ಸರ್, ನೀವು ಹೂ ತಗೊಬನ್ನಿ. ಹೋಯ್, ನೀನು ಬೆಸಿಟ್ ತಗೊಂಬ. ಮಜ ಭಾರತ, ಮಜ ಭಾರತ. ಹೆಂಗ ಅನ್ಸ್ತು ಸರ್? ಸೂಪರ್ ರೀ, ಅದ್ಭುತ ರೀ, ಎಕ್ಸ್ಟ್ರಾಡಿನರಿ ರೀ, ಬಹಳ ಚೆನ್ನಾಗಿತ್ತು. ಬಟ್ ನನ್ಗೆ ತುಂಬಾ ಇಷ್ಟ ಆಗಿದ್ದು ಕಾರ್ತಿಕ್, ಇವತ್ತು ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಕಾರ್ತಿಕ್. ನೀನು ಕುಡ್ಕೊಂಡ್ ಪಾಟ್ ಚೆನ್ನಾಗಿ ಮಾಡಿದೆ. ಆಮೇಲೆ ಮಂಜುನಾಥ್, ನಿನ್ ಬಗ್ಗೆ ಮಾತಾಡಂಗಿಲ್ಲ, ನೀನ್ ಎವರ್ ಗ್ರೀನ್ ಸೂಪರ್ ಸ್ಟಾರ್ ನೀನು. ಥ್ಯಾಂಕ್ ಯು ಸರ್. ನೀನೊಂದು ಹಾಡು ಹೇಳ್ದಲ್ಲ, ಏನ್ ಹಾಡು ಹೇಳುದು? ಯಾರು ಹೀರೋಯಿನ್ ಆ ಪಿಕ್ಚರ್ಗೆ? ಯಾರು ಬರ್ದಿದ್ದ ಹಾಡು? ನಾನು ಬರ್ದಿದ್ದು. ಓಕೆ, ಅದರ್ವೈಸ್ ಸೌಮ್ಯ,
ಏನ್ ನಿನ್ ವಿಗ್ ಹಾಕೊಂಡು ನನ್ಗೆ ಸೈಟ್ ಹೊಡಿತಾ ಇದೀಯಾ? ಬಿತ್ತ ಅಕ್ಕಿ ಬಿತ್ತ ಕಾಳು ಬಿತ್ತ? ನೀವ್ ಹೇಳ್ಬೇಕು ಸರ್. ಇಲ್ಲ ಕಾಳ ಹಾಕಿದ್ ನೀನು ಬಿಡಮ್ಮ. ಏನಾದ್ರು ಬುಡ ಒಣಗಿದ್ರು ಎಲೆ ಮಾತ್ರ ಗ್ರೀನ್ ಆಗಿದೆ, ಹಸಿರಾಗಿದೆ. ಕಂಗ್ರ್ಯಾಲೇಷನ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮೇಡಮ್. ನಿರಂಜನ್, ನಾನು ಎಷ್ಟೋ ಸಿನಿಮಾಗಳು ನೋಡಿದ್ದೀನಿ, ಆದ್ರೆ ದ ಫಸ್ಟ್ ಟೈಮ್ ಐಟಮ್ ಸಾಂಗ್ ಆಡುವಂತ ಅಜ್ಜಿ ನೋಡಿರೋದು. ಅದು ಏನ್ರಿ ನಿಮ್ದು ಎಂಟ್ರಿ, ಏನ್ರಿ ನಿಮ್ದು ಡ್ಯಾನ್ಸು, ಏ ಅದ್ಭುತವಾಗಿತ್ರಿ. ಆಮೇಲೆ ಮಂಜು, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಭಗವಂತ ಇನ್ನೂ ಹೆಚ್ಚೆಚ್ಚು ಅವಕಾಶಗಳನ್ನ ಕೊಡ್ತಾ ನಿಮ್ ತಂದೆ ತಾಯಿಗೆ ಹೀಗೆ ಒಳ್ಳೆಯದನ್ನ ಉಡುಗೊರೆಯಾಗಿ ಕೊಡುವಂತ ಶಕ್ತಿ ಭಗವಂತ ನಿಮ್ಮನ್ನು ಕೊಡ್ಲಿ. ಗುಡ್ ಲಕ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಸೊ ಏನಂತ ನಮ್ಮ ಪಂಟ್ರು ತುಂಬಾ ಚೆನ್ನಾಗಿ ಮಾಡಿದ್ರು, ಕುಡ್ಕನ್ ಪಾರ್ಟ್ ಇಂದ ಹಿಡಿದು. ನಾಯಿ ಹಂಗ್ ನೆಕ್ಕೊಂಡು ನಿಮ್ಮ ಅಪ್ಪನ ತರ ಬಿದ್ದಿರ್ಬೇಕು ತಾನೇ? ಯಾಕೋ ನಗ್ತೀಯ? ನಿಮ್ಮ ನಾಯಿ ಅಂದ್ರು ಅವ್ರು ಹೇಳಿದ್ದು ನನ್ನ ಮಾತ್ರ ಅಲ್ಲ, ನಿನ್ನನ್ನು ಸೇರ್ಸಿ. ಏನು ನನ್ನ ನಾಯಿ ಅಂತೀರಾ? ಹಾಗೆ ನಮ್ದು ಶೀತಲ್ ಇದೊಂದು ರಿಲೇಷನ್ ಇದ್ ಇವತ್ತೊಂದು ಮದುವೆ, ನಾನಾಗಿ ಇವತ್ತು ಕರ್ಕೊಂಡು ಹೋದೆ. ಕರ್ಕೊಂಡು ಹೋಗುವಾಗ ಇನ್ನು ಹೋಗುವಾಗ ಟೆಂಪದಲ್ಲಿ ಹಿಂದ್ಗಡೆ ಸಾಂಬಾರ್ನ ಕಟರ ಎಲ್ಲ ಚೆಲ್ತದಲ್ಲ, ಚೆಲ್ತದಂತ ಅದರ ಕಟರದ ಮುಚ್ಚಳದ ಮೇಲ್ಗಡೆ ಇವನನ್ನು ಕೂತ್ಕೋ ಹೇಳಿದೆ. ನಾನು ಟೆಂಪದ ಎದುರು ಕೂತ್ಕೊಂಡೆ. ಸ್ವಲ್ಪ ಮುಂದೆ ಹೋಗುವಾಗ ಒಂದು ದನ ಅಡ್ಡ ಬಂತು, ಡ್ರೈವರ್ ಅನ್ನು ಬ್ರೇಕ್ ಹಾಕಿದ. ಈಗ ನೋಡ್ತೇನೆ ದನ ರೋಡಿಂದ ಹೊರಗೆ, ಹಿಂದೆ ನೋಡ್ತೇನೆ ಇವ ಸಾಂಬಾರ್ನ ಕಟಾರದ ಒಳಗೆ. ಮನ್ಸಿಲ್ಲಣ್ಣಯ್ಯ, ನೀವು 300 ಜನರ ಫಂಕ್ಷನ್ ಇದು, ಸಾಂಬಾರ್ ಲಗಡೆ ತೆಗೆದ್ರಲ್ಲ, ನಾನು ಏನ್ ಮಾಡಿದ್ರು ಲಾಸ್ ಆಯ್ತಲ್ಲ. ಯಾರ್ಯಾರು? ನಾನ್ ಬಿಟ್ನ ಅದನ್ನು ಕೊಂಡೋಗಿ ಒಳ್ಳೆ ಮಾಡಿ ಬಾಡಿಸಿದ್ ಅವರಿಗೆ ಗೊತ್ತಿಲ್ಲ. ಕಡೆಗೆ ಶೀತಲ್ ಹೇಳಿದ್ರು ನಿಮ್ದು ಅಡಿಗೆ ಒಳ್ಳೇದಾಗಿದೆ. ಅಡಿಗೆ ಬಗ್ಗೆ ಏನ್ ಹೇಳಲಿಕ್ಕಿಲ್ಲ, ಆದ್ರೆ ಸಾಂಬಾರ್ ಸ್ವಲ್ಪ ಉಪ್ಪಾಗಿದೆ. ಯಾವ ಸಾಂಬಾರಿಗೆ ಉಪ್ಪು ಹಾಕಿದ್ ಯಾವ ಸಾಂಬಾರಿಗೆ ಉಪ್ಪು? ಅವನ ಹತ್ರ ಕೇಳಿ, ಅವನ ಹತ್ರ ಕೇಳಿ, ಅವನ ಹತ್ರ. ಫಂಕ್ಷನ್ ಅನ್ನ ಆಚೆಚೆ ಮಾಡಿ ಲಗಾಡಿ ತೆಗ್ದಲ್ದು ಯಾರೋ ಸಾಂಬಾರಿಗೆ ಉಪ್ಪು ಹಾಕಿದ್ದು? ಯಾರೋ ಸಾಂಬಾರಿಗೆ ಉಪ್ಪು ಹಾಕಿದ್ದು? ಯಾರು ಸೌಕರ್ಯ? ಇದು ಕಟರದಲ್ಲಿ ಸಾಂಬಾರ್ ಬಿಸಿ ಇತ್ತ? ಬಿಸಿ ಇತ್ತು. ನಾನು ಕಟರದಲ್ಲಿ ಬಿದ್ದೆ. ನಿನ್ ಏನಾಯ್ತು? ನಾನು ಹೆದ್ರಿ. ಏನಾಯ್ತು ಹೆದ್ರಿ? ನ್ಯಾಚುರಲ್ ಉಪ್ಪು ಹಾಕಿದ್ದಲ್ಲಪ್ಪ. ಅಷ್ಟದ ಅಷ್ಟೇನಾ? ಅದು ಎರಡೇ ಪಂಕ್ತಿ ಆಗುವಾಗ ಅದು ಚರ್ಮಾನಂದ ಅಲ್ಲ, ಯಾನ ಅವನ ಹೆಸರಿದ್ದ ನಿರಂಜನ. ನಿರಂಜನ ಅವನು ಫೋನ್ ಮಾಡಿದ. ನಿಮ್ಮ ಟೊಮೆಟೊ ಸಾರಲ್ಲಿ ಮಾವಿನ ಮುಡಿ ಹೇಗೆ ಅಂತ ಕೇಳಿದ್ವಿ. ಟೊಮೆಟೊ ಸಾಂಬಾರ್ ಅಲ್ಲಿ ಮಾವಿನ ಮಿಡಿ ಹೆಂಗ? ಸೌಕರ್ಯ ನೀವೇನ ಆ ತರ ನೋಡುದು ನನ್ಗೆ? ನಾನು ಅನ್ಕೊಂಡೆ ಮಾವಿನ ಮಿಡಿ ಎಲ್ಲಿಂದ ಬಂದದ ಅಂತ. ಮತ್ತೆ ಸರಿ ನೋಡುವಾಗ ಏನು, ಇವನು ಬಿಸಿ ಸಾಂಬಾರ್ಗೆ ಬೀಳುವಾಗ ಇವನ ಕಿಸೆಯಲ್ಲಿದ್ದ ಮೊಬೈಲ್ ಮೆಲ್ಟ್ ಆಗಿ ಅದು ಮಾವಿನ ಮುಡಿದಾರೆ. ಅದು ಅದು ಅವನ ಎಲೆಗೆ ಹೋಗಿ ಬಿಟ್ಟದ ಅದು, ಗೊತ್ತಿತ್ತಾ? ಏನು ಟೆನ್ಷನ್ ಮಾಡಬೇಡಿ. ಇಲ್ವಾರ ಅವನು ಇಲ್ಲಿಂದ ಹೋಗುವಾಗ ನಮ್ದು ಯೂನಿಫಾರ್ಮ್ ಹಾಕೊಂಡು ಹೋಗಿದ್ದ. ಅವನದು ಶರ್ಟ್ ಮತ್ತು ಪ್ಯಾಂಟ್ ಎಲ್ಲೋ. ಶರ್ಟ್ ಮತ್ತು ಪ್ಯಾಂಟ್ ತೆಗೆದಿದ್ರೆ ನಮ್ದು ಮರ್ಯಾದೆ ಹೋಗ್ತಿತ್ತು. ಯಾಕೆ? ಕೊನೆಗೆ ಮದುಮಗಳು ಮತ್ತು ಮದುಮಗ ಊಟ ಮಾಡುವಾಗ ಸಾಂಬಾರ್ ಶಾರ್ಟೇಜ್ ಆಯ್ತು. ಅದಕ್ಕೆ ಮತ್ತೇನ್ ಮಾಡ, ಅಲ್ಲಿಗೆ ಮಂಡೆ ಖರ್ಚು ಮಾಡಿದೆ. ಏನಂತ? ಸೀದಾ ಇವನನ್ನು ಬಾತ್ರೂಮ್ಗೆ ಕರ್ಕೊಂಡು ಹೋದ. ಕರ್ಕೊಂಡೋಗಿ ಇವನ ಬಟ್ಟೆ ಮತ್ತು ಪ್ಯಾಂಟ್ ಕಳ್ಚಿತ್ತು. ಅಡಿಯಲ್ಲೊಂದು ಬಕೆಟ್ ಇಟ್ಟದ್, ಅದನ್ನು ಚೆನ್ನ ಮಾಡಿ ಬಕೆಟ್ಗೆ ಹಿಂಡಿ.